ಶಿವಮೊಗ್ಗ ಕೋಟೆ ಮಾರಿಕಾಂಬಾ ದೇವಿಯ ಅದ್ದೂರಿ ಜಾತ್ರಾ ಮಹೋತ್ಸವ ಇಂದಿನಿಂದ ನೆರವೇರ್ತಾ ಇದೆ. ಇಂದು ಮೊದಲನೇ ದಿನ ಗಾಂಧಿ ಬಜಾರ್ ಆವರಣದಲ್ಲಿ ದೇವಿಯ ಉತ್ಸವವನ್ನು ಗದ್ದಿಗೆಯನ್ನು ಇರಿಸಿದ್ದಾರೆ. ಮರುದಿನದಿಂದ ಅಂದರೆ ಮಾರ್ಚ್ 13ರಿಂದ ನಾಳೆಯಿಂದಲೇ ದೇವಿಯ ಗದ್ದುಗೆಯನ್ನು ಕೋಟೆ ಮಾರಿಕಾಂಬಾ ದೇವಿಯ ಆವರಣದಲ್ಲಿ ಇರಿಸಲಾಗುತ್ತೆ. ನೀವೀಗ ನೋಡ್ತಾ ಇದ್ದೀರಾ, ನಾವು ಕೋಟೆ ಮಾರಿಕಾಂಬಾ ದೇವಿಯ ದೇವಸ್ಥಾನದ ಒಳಗಡೆ ಇದ್ದೀವಿ. ಇಂದು ವಿಶೇಷವಾಗಿ ತಾಯಿಗೆ ಬೆಳ್ಳಿ ಕವಚದ ಅಲಂಕಾರವನ್ನು ಮಾಡಿದ್ದಾರೆ. ನಿಂಬೆಹಣ್ಣಿನ ಹಾರ ಆಗಿರಬಹುದು, ವಿವಿಧ ಹೂಗಳಿಂದ ದೇವಿಯನ್ನು ಅಲಂಕರಿಸಿದ್ದಾರೆ. ಅಲ್ಲಿ ತಾಯಿಗೆ ಉಡಿ ತುಂಬಿದವರು ಇಲ್ಲಿಯೂ ಕೂಡ ಬಂದು ತಾಯಿಗೆ ಉಡಿ ತುಂಬ್ತಾ ಇದ್ದಾರೆ. ಹಾಗೆ ನೀವು ನೋಡಬಹುದು ಈ ದೇವಸ್ಥಾನವನ್ನು ಹಿಂದೆಂದೂ ಮಾಡದಿರದಂತೆ ಅದ್ಧೂರಿಯಾಗಿ ಎಲ್ಲ ರೀತಿಯಾದಂಥ ಹೂಗಳಾಗಿರ್ಬೋದು, ಹಣ್ಣುಗಳಾಗಿರಬಹುದು, ಕಬ್ಬಿನ ಅಲಂಕಾರ ಆಗಿರ್ಬೋದು, ಅರಿಶಿಣ, ಕುಂಕುಮ, ಬಳೆ, ಕಾಯಿ, ಕಬ್ಬು, ಈ ರೀತಿಯಾದಂತಹ ವಿವಿಧ ಧಾನ್ಯಗಳನ್ನು ಉಪಯೋಗಿಸಿ ವಿಶೇಷ ಅಲಂಕಾರವನ್ನು ಈ ಬಾರಿ ಮಾಡಿದ್ದಾರೆ. ಹಾಗೆ ಇನ್ನೊಂದು ವಿಶೇಷ ಏನು ಅಂತ ಅಂದರೆ ಗದ್ದುಗೆ. ನೀವಿಲ್ಲಿ ಗದ್ದುಗೆ ನೋಡ್ತಾ ಇದ್ದೀರಾ, ಗದ್ದುಗೆಗೆ ವಿಶೇಷವಾಗಿ ಬೆಳ್ಳಿಯ ಪಾದುಕೆಗಳನ್ನು ಹಾಕಿದ್ದಾರೆ. ಇಲ್ಲಿ ಬರುವವರು ಪಾದುಕೆಯನ್ನು ಮುಟ್ಟಿ ನಮಸ್ಕರಿಸಿ ಆ ಪಾದುಕೆಯ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇದು ವಿಶೇಷವಾಗಿರುವಂತಹ ಬೆಳ್ಳಿಯ ಪಾದುಕೆಗಳನ್ನು ಇವತ್ತು ತಾಯಿಗೆ ಸಮರ್ಪಿಸಿದ್ದಾರೆ, ತಾಯಿಗೆ ಧರಿಸಿದ್ದಾರೆ. ಹಾಗೆಯೇ ನಾಳೆ ಏನು ಜಾತ್ರಾ ಮಹೋತ್ಸವ ಎರಡನೇ ದಿನ ತವರು ಮನೆಯಿಂದ ಗಂಡನ ಮನೆಗೆ ತಾಯಿ ಮಾರಿಕಾಂಬೆಯನ್ನು ಕರೆದುಕೊಂಡು ಬರಲಾಗುತ್ತೋ, ಇದೇ ಗದ್ದುಗೆ ನಾವೀಗೇನು ಗದ್ದುಗೆಯನ್ನು ತೋರಿಸಿದ್ವಲ್ಲ ಅದೇ ಗದ್ದುಗೆಯಲ್ಲಿ ತಾಯಿಯನ್ನು ಪ್ರತಿಷ್ಠಾಪಿಸಲಾಗುತ್ತೆ, ಆ ಗದ್ದುಗೆಯ ಮೇಲೆ ಪ್ರತಿಷ್ಠಾಪಿಸಲಾಗುತ್ತೆ. ಮುಂಭಾಗದಲ್ಲಿರುವ ಗೇಟಿನಿಂದ ತಾಯಿಯ ಗದ್ದುಗೆಯನ್ನು ಕರ್ಕೊಂಡು ಬಂದು ಈ ಒಂದು ದೇವಸ್ಥಾನದ ಆವರಣದೊಳಗಿರುವಂತಹ ಗದ್ದುಗೆಯ ಮೇಲೆ ಪ್ರತಿಷ್ಠಾಪಿಸಲಾಗುತ್ತೆ. ಹಾಗೆ ಬರುವಂತಹ ಭಕ್ತಾದಿಗಳಿಗೆ ಸರದಿ ಸಾಲಿನಲ್ಲಿ ಬರಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಲ್ಲೇ ಹಣ್ಣು ಹಂಪಲು ಹಾಗೆಯೇ ಪಾನಕದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ. ವಿಶೇಷವಾಗಿ VIP ಎಂಟ್ರಿ ಕೂಡ ಮಾಡಿದ್ದಾರೆ. ದೇವಸ್ಥಾನದ ಹಿಂಭಾಗದಿಂದ ಈ ಒಂದು ಭಾಗದಿಂದ ಬರುವಂತಹ VVIP ಎಂಟ್ರಿ, ಸ್ಪೆಷಲ್ ಗೆಸ್ಟ್ಗಳು ಯಾರೆಲ್ಲ ದೇವಿಯ ದರ್ಶನಕ್ಕೆ ಬರ್ತಾರೋ ಅವರಿಗೆ ಈ ಒಂದು ದ್ವಾರಬಾಗಲಿಂದ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ರೀತಿ ನಮ್ಮ ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಭರಪೂರದಿಂದ ನೆರವೇರ್ತಾ ಇದೆ. ಎಲ್ಲೆಲ್ಲೂ ಕೂಡ ಪೊಲೀಸರು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಅವಘಡಗಳು ಸಂಭವಿಸಿದಂತೆ, ಯಾವುದೇ ರೀತಿಯಾದಂತಹ ತಪ್ಪುಗಳು ನಡೆದಂತೆ ಎಲ್ಲರೂ ಕೂಡ ಅವರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಮಿತಿಯವರು ಕೂಡ ಕೈ ಜೋಡಿಸಿ ಈ ಒಂದು ಮಹಾನ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.